ಆಕಾಶವಾಣಿ ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ನಾಡಿನ ಪ್ರಸಿದ್ಧ ಕವಿ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗರೊಂದಿಗೆ ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ನಡೆಸಿದ್ದ ಸಂವಾದ. ಅಡಿಗರೆ, ಇವತ್ತು ನಿಮ್ಮ ಜೊತೆ ಸೃಷ್ಟಿಕ್ರಿಯೆ ಬಗ್ಗೆ ಮಾತಾಡಬೇಕು ಅಂತ. ಸೃಷ್ಟಿಕ್ರಿಯೆ ಅಂದರೆ ನೀವೇ ನಿಮ್ಮ ಪದ್ಯಗಳನ್ನು ಹೇಗೆ ಬರೀತೀರಿ, ಅಂದರೆ ಪದ್ಯ ಹೇಗೆ ಹುಟ್ಟುತ್ತೆ, ಹೇಗೆ ಅದು ನಿಮ್ಮ ಮನಸ್ಸಿನಲ್ಲಿ ಬೆಳೆಯುತ್ತೆ, ಹೇಗೆ ಅದು ಒಂದು ರೂಪವನ್ನು ತಾಳುತ್ತೆ, ಒಂದು ರೂಪವನ್ನು ತಾಳಿದ ನಂತರ ನೀವು ಅದನ್ನು ಬದಲಿಸ್ತೀರೋ, ಇದರ ಬಗ್ಗೆ ಕುತೂಹಲದಿಂದ ಒಂದು ಪ್ರಶ್ನೆ. ನಿಮ್ಮ ಪದ್ಯಗಳಲ್ಲೇ ನೀವು ಸೃಷ್ಟಿಕ್ರಿಯೆ ಬಗ್ಗೆನೂ ಬರುತ್ತೀರಿ. ಉದಾಹರಣೆಗೆ ಒಂದು ಪದ್ಯದಲ್ಲಿ ಹೀಗೆ ಬರುತ್ತೆ ಮಾತು: ಮಾತಿನಲ್ಲಿದು ಸಾಚ ಇದು ಮೋಸ ಎಂದು ಹೇಳುವುದು ಬಡಪಾಯಿ ಕಿವಿಗೆಲ್ಲ ಸುಲಭ. ಮತ್ತು ಅದೇ ಖಂಡದಲ್ಲೇ ಇನ್ನೊಂದು ಮಾತು ಬರುತ್ತೆ: ಕಾಣಿಕೆ ಕಣ್ಕಟ್ಟುಗಳ ನಡುವೆ ಗೆರೆ ಬಲು ತೆಳು. ಈ ಒಂದು ಪದ್ಯ ಒದಿಸಿಕೊಳ್ಳದೆ ತಿಳಿಯೋದಿಲ್ಲ ಅಂತ, ಒದಿಸಿಕೊಳ್ಳದೆ ಒಳಗು ಮಿಂಚುಬಲ ತಿಳಿಯದು ಅಂತ ಬರುತ್ತೆ. ಈ ಮಾತಿನಿಂದಲೇ ಪ್ರಾರಂಭ ಮಾಡಬಹುದು ಅಂತ ಕಾಣುತ್ತೆ. ಸಾಚವಾದ ಮಾತು, ಮೋಸವಾದ ಮಾತು, ಒಂದು ಮಾತು ಕಾಣಿಕೆಯಾಗೋದು ಅಥವಾ ಕಣ್ಕಟ್ಟಾಗೋದು, ಹಾಗೆ ಇದು ಸೃಷ್ಟಿ ಆದದ್ದು ಮತ್ತು ಕೇವಲ ಕೃತಕವಾದದ್ದು. ಕೃತಕವಾದ ಹೂವು ಕಾಗದಿನ ಮಾಡಿದ್ದು, ನಿಜವಾದ ಹೂವು. ಇವೆರಡು ಮಧ್ಯಿರುವಂಥ ವ್ಯತ್ಯಾಸ, ಇದನ್ನು ಹೇಗೆ ತಿಳಿಯೋದು ಅನ್ನೋದ್ರ ಮೇಲೆ ಬಹುಶಃ ನಮ್ಮ ಕಾವ್ಯ ನಿಮ್ಮ ಮನಸ್ಸು ಮುಟ್ಟೋತ್ತೋ ಇಲ್ಲೋ ಅನ್ನೋದು ಕೂಡ ಅವಲಂಬಿಸ್ಕೊಂಡಿರ್ತದೆ ನನಗೆ ಅನ್ಸುತ್ತೆ. ಹೌದು, ಅಂಥ ಒಂದು ಕಾವ್ಯ ಹೇಗೆ ಹುಟ್ಟುತ್ತೆ ಅಂತ ನಾನು ಕೇಳ್ತೀನಿ. ಈಗ ನಾನು ಆಡಿದ ಮಾತುಗಳು ಒಬ್ಬ ವಿಮರ್ಶಕನಿಗೆ ಇರುವ ಸವಾಲು, ಅದು ಯಾವುದು ಸಾಚ ಯಾವುದು ಅಲ್ಲ ಅನ್ನೋದು. ಆದರೆ ನೀವು ಸೃಜನ ಕ್ರಿಯೆಯಲ್ಲೇ, ಸೃಷ್ಟಿ ಕ್ರಿಯೆಯಲ್ಲೇ ಈ ಸಾಚತ್ವವನ್ನು ಹೇಗೆ ಪಡಿತೀರಿ? ಸೃಷ್ಟಿಕ್ರಿಯೆ ಅಂತ ಹೇಳಿದ ತಕ್ಷಣ ಅದರ ಅಂತರಾಳದಲ್ಲಿ ಏನೋ ಒಂದು ನಿಗೂಢವಾದದ್ದು ಇದೆ ಅನ್ನೋದನ್ನು ನಾವು ಮರೆಯತಕ್ಕದ್ದಲ್ಲ. ಸೃಷ್ಟಿ ಆದ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ, ಪ್ರಾಣಿ, ಮೃಗ, ಪಕ್ಷಿ, ಮನುಷ್ಯ, ಎಲ್ಲದರ ಅಂತರಂಗದಲ್ಲಿ ಒಂದು ವಿಶೇಷ ನಿಗೂಢತೆ ಇರ್ತದೆ. ಇದು ಇಲ್ಲದೆ ಹೋದ ಪಕ್ಷದಲ್ಲಿ ಅದು ಕೃತಕವಾಗುತ್ತೆ ಅಥವಾ ನಿರ್ಜೀವವಾದದ್ದಾಗ್ತದೆ. ಈ ನಿಗೂಢತೆ ಹೇಗೆ ಬರ್ತದೆ ಅಂತ ಹೇಳೋದಿದೆಯಲ್ಲ, ಇದು ಬಹುಶಃ ವಿವರಿಸೋದಕ್ಕೆ ಅಸಾಧ್ಯವಾಯಿತು. ಬಾಕಿ ಎಲ್ಲವನ್ನು ವಿವರಣೆ ಮಾಡಬಹುದು. ನಾನು ಬರೆದದ್ದು ಕವಿತೆ ಆಯಿತೋ ಇಲ್ಲವೋ ಅನ್ನೋದ್ರ ಮೇಲೆ ನನಗೆ ಹಿಡಿತ ಇದೆಯೇ ಅನ್ನೋದಿದೆಯಲ್ಲ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಒಂದು ಬರೆದದ್ದು ಕವನವೋ ಉತ್ತಮವಾದ ಕಲಾಕೃತಿಯೋ ಆಗಬೇಕು ಅಂತ ನಾವು ಪ್ರಯತ್ನ ಮಾಡ್ತೇವೆ. ಆಯಿತೋ ಇಲ್ಲವೋ ಅನ್ನೋದು ಕೂಡ ನಾವು ತಿಳ್ಕೋಬೋದು. ಆ ತಿಳ್ಕೊಳ್ಳೋದು ತರ್ಕದಿಂದ ಅಥವಾ ಒಂದು ಲ್ಯಾಬೊರೇಟ್ರಿಯಲ್ಲಿ ಅದನ್ನು ಪ್ರಯೋಗಕ್ಕೆ ಒಳಪಡಿಸಿ ತಿಳಿಯುವಂಥದ್ದಲ್ಲ. ಅದನ್ನು ನಾವು ಗ್ರಹಿಸೋದು ಹೇಗೆ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಒಬ್ಬ ವಿಮರ್ಶಕನಾದವನು, ಕಾವ್ಯಪ್ರಿಯನಾದ ನಿಮ್ಮಂಥವರು ಒಂದು ಕವನವನ್ನು ಹೇಗೆ ಗ್ರಹಿಸ್ತೀರಿ, ಅದು ಸಾಚವೋ ಅಲ್ಲವೋ ಅಂತ ಹೇಗೆ ತಿಳಿತೀರಿ, ಅದು ಜೀವಂತವಾದದ್ದೋ ಕೇವಲ ಮೃತವಾಗಿ ಅಲಂಕೃತಗೊಂಡದ್ದೋ ಅನ್ನೋದನ್ನು ಹೇಗೆ ತಿಳಿತೀರಿ ಅನ್ನೋದಿದೆಯಲ್ಲ. ಹಾಗೆಯೇ ಒಂದು ಕವನವೂ ಕೂಡ ಸೃಷ್ಟಿಯಾಗುವಾಗ ಅದರೊಳಗೆ ಬಂದು ಸೇರಿಕೊಂಡು ಅದನ್ನು ಜೀವಂತವಾಗಿ ಮಾಡುವಂಥ ಒಂದು ಅಂಶ ಇದೆಯಲ್ಲ, ಅದೂ ಕೂಡ ನಿಗೂಢವಾದದ್ದು. ಈ ನಿಗೂಢವಾದದ್ದನ್ನು ನಿಮ್ಮಿಂದಲೇ ನೀವು ಹೇಗೆ ಬಿಡುಗಡೆ ಮಾಡ್ತೀರಿ? ಯಾಕೆಂದರೆ ನಮಗೆ ಪ್ರಜ್ಞಾಪೂರ್ವಕವಾಗಿ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಒಂದು ಪದ್ಯವನ್ನು ಬರೆಯುವಾಗ. ಆ ಕೆಲಸ ಮಾಡ್ತಾ ಇರುವಾಗಲೇ ನಾನು ನಿಮ್ಮ ಹತ್ರ ಹಿಂದೆ, ನಾನು ನೀವು ಕಾಫಿ ಹೌಸ್ನಲ್ಲಿ ಕೂಡ್ತಾ ಇದ್ದಾಗ ಬಹಳ ಸಾರಿ ಈ ವಿಷಯ ಆಗ ನಾವು ಇದನ್ನು ಮಾತಾಡ್ತಾ ಇದ್ವಿ. ಒಂದೊಂದು ಸಾರಿ ನಾನು ಕೇಳ್ತಾ ಇದ್ದೀವಿ, ಈ ಸಾಲು ನಿಮಗೆ ಹೇಗೆ ಬಂತು ಅಂತ. ಉದಾಹರಣೆಗೆ ಒಂದು, ಇದು ಪುಟ್ಟ ಕೋಳಿ ಮರಿ ಪಾಪ ಮೊನ್ನೆ ತಾನೇ ಜಗಕ್ಕೆ ಕಂಡುಬಿಟ್ಟದ್ದು ಅಂತ ಇದ್ದಕ್ಕಿದ್ದಂಗೆ ಒಂದು ಇಮೇಜ್ ಬರುತ್ತೆ. ನೀವು ಯಾವಾಗಲೂ ಅಂಥದ್ದು ನಾನು ಕೇಳಿದಾಗ ಹೇಳ್ತಾ ಇದ್ರಿ, ನೋಡಿ ಇದಕ್ಕೆ ನಾನು ಅದು ಬರೆಯುವಾಗಲೇ ನನಗೆ ಆಶ್ಚರ್ಯವಾಯಿತು ಅದು ಬಂದದ್ದು ಅಂತ. ಹೀಗೆ ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡ್ತಾ ಇರುವಾಗಲೂ ಈ ನಿಗೂಢದ ಬಿಡುಗಡೆ ಆಗುತ್ತಲ್ಲ, ನಿಮ್ಮೊಳಗಿಂದಲೇ ಬಿಡುಗಡೆ ಆಗುತ್ತಲ್ಲ, ನಿಮ್ಮೊಳಗಿದ್ದದ್ದೇ ಬಿಡುಗಡೆ ಆಗುತ್ತಲ್ಲ, ಅದು ನಿಮಗೆ ದೊರೆಯುವಂತೆ ಆಗುತ್ತಲ್ಲ,
ಅದಕ್ಕೆ ನಿಮ್ಮ ಮನಸ್ಸು ಗಮನ ಹರಿಸೋದು ಸಾಧ್ಯವಾಗತ್ತಲ್ಲ. ಆ ಪ್ರಕ್ರಿಯೆ ಬಗ್ಗೆ ನಿಮ್ಮ ಹತ್ರ ಕೇಳಲಿಕ್ಕೆ ಇಷ್ಟ. ಹೇಗೆ ಯಾವ್ದಾದ್ರು ಒಂದು ಪದ್ಯ ಬರೀತಾ ಇದ್ದಾಗ ಏನಾಗುತ್ತೆ ನಿಮಗೆ? ಮೊದಲೊಂದು ಶಬ್ದದಿಂದಲೇ ಶುರು ಮಾಡ್ತಿರೋ? ಯಾಕಂದ್ರೆ ಸಾಮಾನ್ಯವಾಗಿ ಒಂದು ವಾಕ್ಯದ ಒಂದು ಪದ ಪುಂಜ ಅಥವಾ ಒಂದು ಎರಡು ಸಾಲುಗಳು ಇದ್ದಕ್ಕಿದ್ದ ಹಾಗೆ ಮನಸ್ಸಲ್ಲಿ ಹುಟ್ಟುಬಿಡ್ತವೆ. ಅಲ್ಲಿಂದ ಮತ್ತೆ ಶುರುವಾಗುತ್ತೆ. ಮೋಹನ ಮುರಳಿ ಬರೆಯುವಾಗಲೂ ಹಾಗೆ ಆಗಿತ್ತು. ಯಾವ ಮೋಹನ ಮುರಳಿ ಕಳೆಯಿತು ದೂರ ತಿರುಕ ನಿನ್ನನು ಅನ್ನೋದು ಇದೆಯಲ್ಲ, ಆ ಒಂದು ಲೈನ್ ಮೊದಲು ಬಂತು ಮನಸ್ಸಿಗೆ. ಆಮೇಲೆ ಅದೇ ದಿವಸ ನಾನು ಎಲ್ಲೋ ಲೈಬ್ರರಿಯಿಂದ ಹೊರಬೀಳುವಾಗ ಮೆಟ್ಲು ನಿಳ್ಕೊಂಡು ಬರುವಾಗ ಯಾವ ಮೋಹನ ಮುರಳಿ ಕರೆಯಿತು ದೂರ ತಿರುಕ ನಿನ್ನನು ಅಂತ ಆ ಲೈನ್ ಬಂತು. ಯಾವ ಬೃಂದಾವನವು ಕರೆಯಿತು ದೂರ ತಿರುಕ ನಿನ್ನನು ಅನ್ನೋದು ಅದು ಬಂತು. ಆಮೇಲೆ ಅಲ್ಲೇ ಹತ್ತಿರಗೂ ಮಿತ್ತು ಹೊರೆ ತುಮಕೂರಲ್ಲಿ ಕೂತಾ ಇದ್ದ ಬರೆದಿದ್ದು ಅಲ್ಲಿ ಕೂತ್ಕೊಂಡು ಅಷ್ಟನ್ನು ಬರೆದು ಹಾಕ್ಬಿಟ್ಟೆ. ಆಮೇಲೆ ಅಲ್ಲೊಂದು ಇಲ್ಲೊಂದು ಶಬ್ದಗಳನ್ನು ಬದಲಾಯಿಸಿರ್ಬೋದು ಅಷ್ಟೇ, ಬಂದ್ಬಿಡ್ತು. ಆದರೆ ಎಲ್ಲವೂ ಹೀಗಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಎಷ್ಟೋ ಸಲ ಈ ಎರಡು ಸಾಲುಗಳು ಮೂರು ಸಾಲುಗಳು ನಾಲ್ಕು ಸಾಲು ಬರೆದಿಟ್ಬಿಡ್ತೀನಿ. ಬೆಳಿಗ್ಗೆ ಬೇಗ ಹೆಚ್ಚಾಗುತ್ತೆ ನನಗೆ, ನಾಲ್ಕು ನಾಲ್ಕೂವರೆಗೆ ಹೋಗಿ ಒಳಗೆ ಹೋಗಿ ಕಾಫಿ ಮಾಡ್ಕೊಂಡು ಕುಡಿದು ಬಂದು ಕೂತ್ಕೊಂಡಾಗ ಇದ್ದಕ್ಕಿದ್ದ ಹಾಗೆ ಒಂದೆರಡು ಲೈನು ನನಗೆ ಸ್ಫುರಣವಾಗ್ಬೋದು, ಅದನ್ನು ಬರೆದ್ಬಿಡ್ತೀನಿ. ಆಮೇಲೆ ಇನ್ನು ಅದನ್ನು ಬಿಟ್ಟುಬಿಟ್ಟು ಇನ್ನು ಎಷ್ಟೋ ದಿವಸವಾದ ಮೇಲೆ ಅದನ್ನು ಎತ್ಕೊಳ್ಬೋದು ಅಥವಾ ಹಾಗೆ ಬಿಟ್ಟು ಬಿಡ್ಬೋದು. ಹಾಗೆ ಬಿಟ್ಟುಬಿಟ್ಟಂತಹದ್ದು ಅನೇಕ ಇವೆ, ನೂರಾರಿವೆ. ನಮ್ಮ ಸ್ನೇಹಿತರು ಕವಿಗಳು ಅನೇಕರು ಅವುಗಳನ್ನೆಲ್ಲವನ್ನೂ ಮುಗಿಸ್ಬಿಡ್ತಾರೆ, ನಾನು ಮುಗಿಸೋದಿಲ್ಲ, ಅದು ಸಮಯ ಬರಬೇಕು, ಕಾಯ್ತಾ ಇರ್ತೇನೆ. ಬಂದಾಗ ಅದನ್ನ ಎತ್ಕೊಂಡು ಮುಗಿಸೋ ಪ್ರಯತ್ನ ಪಡ್ತೀನಿ. ಪ್ರಯತ್ನ ಪಡುವಾಗ ಪ್ರಯತ್ನ ಇದೆಯಲ್ಲ ಅದು ಪ್ರಜ್ಞಾಪೂರ್ವಕವಾಗಿಯೇ ಮಾಡುವಂಥದ್ದು, ಸಂದೇಹವಿಲ್ಲ. ಆ ಪ್ರಜ್ಞಾಪೂರ್ವಕವಾಗಿ ಮಾಡುವಾಗಲೇ ಆ ನಿಗೂಢವಾದಂತ ಹೇಳಿದ್ನಲ್ಲ ಅದು ಬಂದು ಸೇರ್ಕೊಳ್ಬೇಕು. ಆ ಸೇರ್ಕೊಳ್ಳೋದು ಹೇಗೆ ಅನ್ನೋದು ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ, ನಮಗೆ ಸೇರ್ಸೋಕೆ ಆಗೋದಿಲ್ಲ. ಅದೇನೇ ಒಟ್ಟಿನಲ್ಲಿ ಕೊನೆಗೆ ಸೃಷ್ಟಿ ಕ್ರಿಯ ಹೃದಯದಲ್ಲೇ ಇರುವಂಥ ಒಂದು ನಮಗೆ ಅಜ್ಞೇಯವಾದ ಒಂದು ಅಂಶ ಇದರಲ್ಲೂ ಇರುತ್ತೆ. ಅದಿದ್ದಾಗ ಒಂದು ಸಾರ್ಥಕ ಕವನ ಆಗುತ್ತೆ, ಅದಿಲ್ಲದಿದ್ದು ಸಾಧಾರಣವಾಗುತ್ತೆ. ನೋಡಿ ಕೆಲವರು ಮೆಚ್ಚಬಹುದು ಮಾಡ್ಬೋದು, ಆದರೆ ನಮಗೇ ಗೊತ್ತಾಗುತ್ತೆ ಕವಿಯಾದವನಿಗೆ ಈ ನಿಜವಾದ್ದಲ್ಲಪ್ಪ ಅಂತ. ಅದು ಯಾವುದರಿಂದ ಗೊತ್ತಾಗುತ್ತೆ? ಲಯದಿಂದ ನಿಮಗೆ ಗೊತ್ತಾಗುತ್ತೋ, ಚಿತ್ರದಿಂದ ಗೊತ್ತಾಗುತ್ತೋ? ನಿಮಗೆ ನನಗೆ ಮುಖ್ಯವಾಗಿ ಲಯದಿಂದ. ಮತ್ತೆ ಒಂದು ಶಬ್ದ ಸರಿಯೋ ಅಲ್ಲೋ ಅನ್ನೋದು, ಈ ರಾಮನವಮಿ ದಿವಸ ನಿಮ್ಗೆ ಜ್ಞಾಪಕ ಇರ್ಬೋದು, ಉಡಾಫೆ ಅಂತ ಶಬ್ದ ಬರುತ್ತೆ. ಸುಟ್ಟಲ್ಲದೆ ಮುಟ್ಟೆನೆಂಬ ಉಡಾಫೆ. ಆ ಉಡಾಫೆ ಅನ್ನೋ ಶಬ್ದ ಬರಬೇಕಾದ್ರೆ ಒಂದು ತಿಂಗಳು ಕಾಲಿದ್ದೇನೆ, ಇನ್ನೇನೋ ಶಬ್ದಗಳು ಬರ್ತಾ ಇರೋದು, ಅದು ಯಾವುದೂ ನನಗೆ ಸರಿ ಹೋಗಲಿಲ್ಲ. ಕೊನೆಗೆ ಒಂದು ದಿವಸ ಅದನ್ನು ಮತ್ತೊಂದು ಸಲ ತಗೊಂಡು ಆ ಪದ್ಯನ ಮುಂದಿಟ್ಕೊಂಡು ಬಾಕಿ ಎಲ್ಲ ಮುಗಿದೋಗಿತ್ತು. ಇದು ಸರಿ ಇಲ್ವಲ್ಲ ಸರಿ ಇಲ್ವಲ್ಲ ಅಂತ ಮನಸ್ಸಿಗೆ ಕೊರಿತಾ ಇತ್ತು ಮನಸ್ಸಿಗೆ. ಅದನ್ನು ಕೂತಾಗ ಉಡಾಫೆ ಅನ್ನಿಸಿತ್ತು. ಆ ಅದೆಲ್ಲಿ ಬರುತ್ತೆ ನನ್ನ ನೆನಪಿದೆ, ಮಣ್ಣಿನಣುಗಿಯ ಸೆಳವಿನಲ್ಲಿ ಲಂಕೆಗೆ ಬೆಂಕಿ ಸುಟ್ಟಲ್ಲದೆ ಮುಟ್ಟೆನೆಂಬ ಉಡಾಫೆ ಅಂತ ಬರುತ್ತೆ. ಸೀತೆಯನ್ನು ಮಣ್ಣಿನಣುಗಿ ಅಂತಂದ್ರಲ್ಲ, ಅದು ಪ್ರಜ್ಞಾಪೂರ್ವಕವಾಗಿ ಮಾಡಿದ್ರ ನೀವು? ನೋಡಿ, ಈ ಪ್ರಜ್ಞೆ ಪ್ರಜ್ಞಾಪೂರ್ವಕ ಅಥವಾ ಅಲ್ಲ ಅನ್ನೋದನ್ನು ಹೇಳೋದು ಕಷ್ಟ. ಅವೆರಡು ಮಧ್ಯೆ ಅವೆರಡನ್ನು ಪ್ರತ್ಯೇಕಿಸುವಂಥ ಗೆರೆ ಇದೆಯಲ್ಲ, ಅದು ಕೂಡ ಬಹಳ ಸೂಕ್ಷ್ಮವಾದದ್ದೇ. ಇದು ಪ್ರಜ್ಞಾಪೂರ್ವಕ ಹೌದು ಅಲ್ವೋ? ಹೌದು, ಬಹುಶಃ ಅಲ್ಲ, ಎರಡು ಹೇಳಬೇಕಾಗತ್ತೆ. ಮಣ್ಣಿನಣುಗಿ ಅಂತ ಅನ್ಬೇಕು ಅಂತ ಬಂದ್ಬಿಡ್ತಾ ಬರೆಯುವಾಗ ಅಷ್ಟೇ. ಯಾಕೆಂದ್ರೆ ಯಾಕೆ ಬಂತು ನಂಗೆ ಗೊತ್ತಿಲ್ಲ. ಪದ್ಯದಲ್ಲೇ ಈ ಮಣ್ಣಿಗೆ ಸೂಚಕವಾದ ಅನೇಕ ಚಿತ್ರಗಳು ಮೊದಲಿಂದ ಬರ್ತವೆ. ನಾನು ಇದನ್ನು ಯಾಕೆ ಕೇಳಿದೆ ಅಂತಂದರೆ, ನಿಮ್ಮ ಮನಸ್ಸು ಹೀಗೆ ಕೆಲಸ ಮಾಡುವಾಗ ನೀವು ಭಾಳ ಬೌದ್ಧಿಕವಾಗಿಯೂ ಬರೀತೀರಿ. ಹೌದು, ಯಾಕೆಂದರೆ ಇಂಟೆಲೆಕ್ಚುವಲ್ ಪೋಯಮ್ಸು ಕೂಡ ಹೌದು, ಅದರಲ್ಲಿ ಒಂದು ಕಾವ್ಯದ್ದೇ ಆದ ರೀತಿಯ ಒಂದು ತರ್ಕ ಇರುತ್ತೆ. ಈ ತರ್ಕ ಬುದ್ಧಿಪೂರ್ವಕವಾದ ತರ್ಕ ಅಲ್ಲ, ಆದರೆ ಇದು ಅಪ್ರಜ್ಞಾಪೂರ್ವಕವಾದ ಒಂದು ತರ್ಕದ ಅಂತ ಇರೋ ಅನ್ನೋದಾದರೆ ಆ ಎರಡು ಶಬ್ದಗಳನ್ನು ನಾವು ಕೂಡಿಸೋ ಸಾಧ್ಯವಿದ್ದರೆ ಆ ರೀತಿಯ ಒಂದು ತರ್ಕ ಇರುತ್ತೆ. ಒಂದು ಚಿತ್ರದಿಂದ ಇನ್ನೊಂದು ಚಿತ್ರ ಅಸೋಸಿಯೇಷನ್ನಿನ ಮೇಲೆ ಹುಟ್ಟಿ ಬರುತ್ತೆ. ಹಾಗೆಯೇ ಮಣ್ಣಿನಣುಗೆ ಬರೋದು ಯಾಕೆ ಅನ್ನೋದು ನನಗೆ ಪದ್ಯ ಓದಿದಾಗ ಮೊದಲಿನಿಂದ ಶಬರಿಯಿಂದ ಶುರುವಾಗುತ್ತೆ. ಹೌದು ಹೌದು, ವ್ಯಕ್ತ ಮಧ್ಯಕ್ಕೆ ಬಂದೂರಿವ ಶಬರಿ, ಆ ವ್ಯಕ್ತ ಮಧ್ಯ ಅನ್ನೋದು ಈ ಮಣ್ಣಿನಲ್ಲಿ ಹುಟ್ಟಿ ಬೆಳೆದವಳು ಹಾಗೇನೆ ಬರ್ತಾ ಹೋಗುತ್ತೆ. ಮಣ್ಣುಟ್ಟು ಅನ್ನುವ ಶಬ್ದ ಬರುತ್ತೆ. ಯಾವುದು ರಾಕೆಟ್ಗಳು ಅವತಾರಗಳು ಮಣ್ಣುಟ್ಟು ಬರ್ತವೆ ಅಂತ ಅಂತ, ಅಲ್ಲಿ ಆಕಾಶದಲ್ಲಿ ಆಗುವ ಅವತಾರ ಇಲ್ಲಿ ಮಣ್ಣುಡುತ್ತೆ ಅಂತ. ಆ ಮಣ್ಣು ಅನ್ನೋದು ಬಂದು ಬಂದು ಇಲ್ಲಿ ಮಣ್ಣಿನಣುಗಿ. ಈಗ ನೋಡಿದ್ರೆ ಬಹುಶಃ ಅದನ್ನ ಪ್ರಜ್ಞಾಪೂರ್ವಕ ಮಾಡಿದ್ದು ಅಂತ ಹೇಳ್ಬೋದು, ಅಥವಾ ಅಲ್ಲ, ಈ ಎಲ್ಲವೂ ಕೂಡ ಪ್ರಜ್ಞಾಪೂರ್ವಕವಲ್ಲದೆ ಹೇಗೋ ಒಟ್ಟಿಗೆ ಸೇರ್ಕೊಂಬಂದು ಅಂತ ಹೇಳ್ಬೋದು. ಆದ್ದರಿಂದ ಪ್ರಜ್ಞೆಯೂ ಕೂಡ ಒಂದು ರೀತಿಯಲ್ಲಿ ನಿಗೂಢವಾದದ್ದೇ ಅಂತ ನನಗನ್ಸುತ್ತೆ. ಪ್ರಜ್ಞೆಯೂ ಕೂಡ ಅದರಲ್ಲೂ ನಿಗೂಢತೆ ಇದೆ.
ನಮ್ಮ ಬುದ್ಧಿ ಇದೆಯಲ್ಲ, ಬುದ್ಧಿಶಕ್ತಿ ಅನ್ನೋದಿಲ್ಲ, ಬುದ್ಧಿ, ಆ ಬುದ್ಧಿಯ ಉಪಯೋಗ ಸರಿಯಾಗಿ ಆಗುತ್ತಲ್ಲ ಅದರಲ್ಲಿ ಒಂದು ನಿಗೂಢತೆ ಇದೆ. ಭಾರಿ ಬುದ್ಧಿ ಅಂತ ಇರ್ತಾರೆ, ಆದರೆ ಅವರು ಇಲ್ಲಿ ಸೋಲ್ಬೋದು. ಇದು ಬರೆಯುವಾಗ ಕಾವ್ಯಕ್ರಿಯೆ ಬಂದಾಗ ಸೋಲ್ಬೋದು, ಇನ್ಯಾವುದೆಲ್ಲ ಗೆಲ್ಬೋದು ಅವರು. ಯಾಕಂದರೆ ಅಲ್ಲಿ ಬಹುಶಃ ಈ ಪ್ರಜ್ಞಾಪೂರ್ವ ಕೆಲಸ ನಡೆಯುವಾಗಲೇ ಪ್ರಜ್ಞೆಗೆ ಅತೀತವಾದ ಒಂದು ಅಂಶವೂ ಕೂಡ ಬಹುಶಃ ಕೆಲಸ ಮಾಡ್ತಿದೆ ಅಂತ ನನಗನ್ಸುತ್ತೆ. ಸರಿ, ಯಾಕೆಂದರೆ ವಿಜ್ಞಾನದಲ್ಲೂ ಕೂಡ ಕೆಸ್ಲರ್ ಹೇಳ್ತಾನಲ್ಲ, ಸ್ಲೀಪ್ ವಾಕರ್ಸ್ ಅಂತಾನೆ ಅವರನ್ನು. ಅನೇಕ ವೈಜ್ಞಾನಿಕವಾದ ದೊಡ್ಡ ದೊಡ್ಡ ಸಂಗತಿಗಳು ಪತ್ತೆಯಾಗಿರೋದು ಅನೇಕ ಸಾರಿ ಎಡವಿ ಪತ್ತೆ ಆಗಿರೋದು, ಅವನೇ ಅದನ್ನು ಎಡವಿದ ಅನ್ನೋ ಥರದಲ್ಲಿ. ನೀವು ಒಂದು ಕವನದಲ್ಲಿ ನೀವು ಹಾಗೆ ಬರತ್ತೆ ಅಂತೀರಲ್ಲ, ಅಲ್ಲಿ ಒಂಥರ ಎಡವಿದ ಹಾಗೆ, ಎಡವಿ ಸಿಕ್ಕ ಹಾಗೆ, ಅದು ಮುಗ್ಗರಿಸಿ ಸಿಕ್ಕ ಹಾಗೆ, ಉಗ್ಗಿದಾಗ ಸಿಕ್ಕ ಹಾಗೆ ಇರುತ್ತೆ ಅದು. ಅದರಿಂದ ತೀರಾ ವಾಚಾಳಿಯಾದವನೊಬ್ಬ ಪದ್ಯವೇ ಬರೆಯೋದಿಲ್ವೋ ಏನೋ ಅನ್ಸುತ್ತೆ. ಬರೆಯೋಕ್ಕಾಗೋದಿಲ್ಲ, ಆ ವಾಚಾಳಿಗೆ ವಿರುದ್ಧವಾದ ಒಂದು ಗತಿ ಇದೆಯಲ್ಲ. ಅದಕ್ಕೆ ನೀವು ಹೆಚ್ಚು ಪದ್ಯಗಳು ಬರೀಲಿಲ್ಲ, ಇನ್ನಷ್ಟು ಬರಿಬೋದಾಗಿತ್ತು ಅಂತ ಯಾವುದೋ ನನಗೆ ಅನಿಸಿದೆ. ಆಗ ನೀವು ಹೆಚ್ಚು ಬರೀದೇ ಇರೋದಕ್ಕೆ ಬಹುಶಃ ನಿಮ್ಮ ವಾಚಾಳಿತನವೂ ಕಾರಣ ಇರ್ಬೋದು. ಇಲ್ಲ, ನಾನು ನನ್ನ ಕಾದಂಬರಿಗಳಲ್ಲಿ ಕಾವ್ಯವನ್ನು ಬರೀತೀನಿ. ಈಗ ಭೂಮಿಗೀತದಂಥ ಒಂದು ಪದ್ಯ ಇದೆಯಲ್ಲ, ಅದು ಯಾವುದರಿಂದ ಹುಟ್ಟಿರ್ಬೋದು? ಅದಕ್ಕೆ ಒಂದು ಕಾರಣ ಮೈಸೂರಿನ ಆಕಾಶವಾಣಿ ನಮ್ಮೆಲ್ಲ ಕವಿಗಳಿಗೆ ಒಂದು ವಸ್ತುವನ್ನು ಕೊಡ್ತದೆ, ಭುವಿ ನೀಡಿದ ಸ್ಫೂರ್ತಿ ಅಂತ. ಹಾಗೆ ಕೆಲವರು ಬರೆದಿದ್ದಾರೆ, ನಾನು ಆ ಟೈಟ್ಲ್ ಕೊಡೋಕ್ಕೆ ಹೋಗಲಿಲ್ಲ. ಭೂಮಿಗೀತ ಅಂತ ಬಂತು. ಭೂಮಿಗೀತ ಅಂತ ಹೆಸರು ಆಮೇಲೆ ಕೊಟ್ಟಿದ್ದು. ಬರೆಯೋಕೆ ಶುರು ಮಾಡಿದಾಗ ಏನು ಮಾಡಬೇಕು ಏನು ಅಂತ ಗೊತ್ತಿರಲಿಲ್ಲ. ಆದರೆ ಆ ಹೊತ್ತಿಗಾಗಲೇ ಬಹಳ ಈ ಬಗ್ಗೆ ಹೊಸ ರೀತಿಯಲ್ಲಿ ಬರೆಯುವ ಬಗ್ಗೆ ಭಾಳ ಯೋಚನೆ ಮಾಡಿ ನಾವು ನೀವೆಲ್ಲ ಸೇರಿಕೊಂಡು ಕಾಫಿ ಹೌಸಲ್ಲಿ ಆ ಬಗ್ಗೆ ಬಹಳ ಚರ್ಚೆಗಳನ್ನು ಮಾಡಿ ಮತ್ತು ಎಲಿಯಟ್ಟು ಮುಂತಾದವ್ರನ್ನ ಓದ್ಕೊಂಡು ಎಲ್ಲ ಆಗಿತ್ತು, ಅವೆಲ್ಲ ಸಂಸ್ಕಾರವೂ ಆಗಿತ್ತು. ಆಗ ಬರೆಯೋ ಶುರು ಮಾಡಿದಾಗ ತನ್ನಿಂತಾನೇ ರೂಪ ಪಡೆಯಿತು ನನಗನ್ಸುತ್ತೆ. ಅದ್ರ ಹಿಂದೆ ಒಂದು ಪ್ರಜ್ಞಾಪೂರ್ವಕವಾಗಿ ಬುದ್ಧಿಪೂರ್ವಕವಾಗಿ ಒಂದು ಥೀಸಿಸ್ಸಿನ ಮಧ್ಯ ಆದಿ ಮಧ್ಯ ಅಂತ್ಯ ಹೀಗೆಲ್ಲ ಮಾಡ್ಕೊಂಡು ಬರೆದಿದ್ದಲ್ಲ, ತನ್ನಿಂತಾನೇ ಅದು ಒಂದು ರೀತಿಯ ಒಂದು ರೂಪವನ್ನು ಪಡೆಯಿತು ಅಂದು. ಹೇಗಾಯಿತು ಅಂತ ಹೇಳೋದು ಯಾವಾಗಲೂ ಕಷ್ಟವೇ. ಒಂದು ಮಗು ಹುಟ್ಟಿದಾಗ ಅಪ್ಪ ಏನು ಮಾಡಿದ್ವು, ನಾವು ಪ್ರಜ್ಞಾಪೂರ್ವಕವಾಗಿ ಕೆಲವು ಕೆಲಸ ನಡೀತದೆ. ಆದರೆ ಮಗು 9 ತಿಂಗಳು ತಾಯಿಯ ಗರ್ಭದಲ್ಲಿದ್ದು ಅದೇನೋ ಕೆಲ ಸಂಸ್ಕಾರಗಳಾಗಿ ಕೆಲವು ಭ್ರೂಣವಾಗಿ ಪತನವಾಗೋದುಂಟು. ಕೆಲವು 9 ತಿಂಗಳಿದ್ದು ಸರಿಯಾಗಿ ಎಲ್ಲ ಅವಯವಗಳು ಶುದ್ಧವಾಗಿ ಮಗು ಹುಟ್ಟುತ್ತೆ. ಎಲ್ಲಿ ಪ್ರಜ್ಞೆ ಇದೆ ಇಲ್ಲಿ ಪ್ರಜ್ಞೆಗೆ ಅತೀತವಾದದ್ದು ಯಾವುದು ಹೇಳೋದು ಕಷ್ಟ ಆಗುತ್ತೆ. ಕೆಲವು ಪ್ರಜ್ಞಾಪೂರ್ವಕವಾದ ಕೆಲವು ಕ್ರಿಯೆಗಳು ನಡೀತವೆ ನಿಮ್ಗೆ ಗೊತ್ತಿದೆ. ಆದರೆ ಪ್ರಜ್ಞೆಗೆ ಆಚಿನದೂ ಒಂದಿದೆ, ನಮ್ಮ ಪ್ರೇರಣೆ ಕೊಡುವಂಥದ್ದೇ ಬಹುಶಃ ಪ್ರಜ್ಞೆ ಆಚೆಗಿನ ಒಂದು ಶಕ್ತಿ ಇದ್ದು ಇರಬಹುದು. ಈಗ ಕುಬ್ಲಾ ಖಾನ್ ಹುಟ್ಟಿದ ಹಾಗೇನೆ ಅಂತಾರೆ, ಅವನು ಅಫೀಮಿನ ನಿದ್ದೆಯಲ್ಲಿದ್ದಾಗ ಬರದೆ ಅಂತ, ಅದಲ್ಲ ಇಡಿಯಾಗಿ ಬಂತು ಅಂತ. ಆದರೆ ಅದನ್ನು ಅಧ್ಯಯನ ಮಾಡಿದವರು ಹೇಳ್ತಾರೆ, ಕೋಲ್ರಿಜ್ ಅದನ್ನು ಓದಿದ್ದ, ಇದನ್ನು ಓದಿದ್ದ, ಅದಾಗಿತ್ತು ಇದಾಗಿತ್ತು. ಅಲ್ಲಿ ಬರುವ ಪ್ರತಿಯೊಂದು ಚಿತ್ರಕ್ಕೂ ನೀವು ಪುರಾವೆಯನ್ನು ಕೊಡ್ಬೋದು. ಅಂದರೆ ನಾವು ಇಷ್ಟುವರೆಗೆ ಮಾತಾಡ್ತಾ ಬಂದಿದ್ದು ಹೇಗೆ ಏನಾಗುತ್ತೆ ಅಂತಂದರೆ, ಕಾವ್ಯದಲ್ಲಿ ನಾವು ಪ್ರಜ್ಞಾಪೂರ್ವಕವಾದದ್ದು ಅನ್ನೋದು ಸಂಪೂರ್ಣ ಪ್ರಜ್ಞಾಪೂರ್ವಕವೂ ಅಲ್ಲ, ಅದು ಪ್ರಜ್ಞೆಯಲ್ಲೇ ಒಂದು ಅಪ್ರಜ್ಞೆಯ ಅಂಶ ಇದ್ದೇ ಇದೆ. ಹಾಗೆ ನಾನು ಅಪ್ರಜ್ಞಾಪೂರ್ವಕ ಅಂತ ತಿಳ್ಕೊಂಡಿದ್ದು ಸಂಪೂರ್ಣ ಅಪ್ರಜ್ಞಾಪೂರ್ವಕ ಅಲ್ಲ, ಅದು ನಮ್ಮ ಸಂಸ್ಕಾರದಲ್ಲಿ ನಮ್ಮ ಓದಿನಲ್ಲಿ ನಮ್ಮ ತಿಳಿವಿನಲ್ಲಿ ಎಲ್ಲೋ ಅಡಗಿ ಕೂತಿದ್ದಿರ್ಬೋದು. ಅಂದರೆ ಅಡಗಿ ಕೂತಿದ್ದನ್ನು ಎಬ್ಬಿಸುವ ಕ್ರಿಯೆ ಅಂತ ಹೇಳ್ಬೋದಾ? ಹೌದು, ಒಂದು ಪದ್ಯ ಬಹುಶಃ ಈ ಮಾತು ಸರಿ ಅನಿಸುತ್ತೆ ನನಗೆ. ನಮ್ಮೊಳಗೆ ಗುಪ್ತವಾಗಿ ಸುಪ್ತವಾಗಿರುವಂಥದ್ದು ಎಷ್ಟೋ ಇರ್ತದೆ, ಎಷ್ಟೋ ಮರೆತೋದ ಹಾಗೆ ಇರುತ್ತೆ ನಮಗೆ, ನಿಜವಾಗ ಮರೆತಿರೋದಿಲ್ಲ. ಅವೆಲ್ಲವೂ ನಾವು ಕೂತಾಗ ನಾನು ಮರೆತದ್ದು, ಯಾವಾಗಲೂ ನೋಡಿದ್ದು, ನನ್ನ ಮನಸ್ಸಿನ ಒಳತಳಕ್ಕೆ ಹೋಗಿ ಕುಳಿತದ್ದು, ಇವೆಲ್ಲವೂ ಕೂಡ ಬಂದು ಸಹಕಾರ ಮಾಡಿದಾಗ ಆ ಮುಹೂರ್ತಕ್ಕೆ ಬಹುಶಃ ನಮ್ಮ ಹಿಂದಿನವರು ಸ್ಫೂರ್ತಿ ಅಂತ ಹೇಳ್ತಾ ಇದ್ದ, ಅದಕ್ಕೆ ಇನ್ನೇನಲ್ಲ ಸ್ಫೂರ್ತಿ ಮುಹೂರ್ತ ಅಂದರೆ ಇಷ್ಟೇ. ಇವೆಲ್ಲ ಸಹಕಾರ ಮಾಡಬೇಕು. ಈಗ ಮನಸ್ಸು ಪ್ರಜ್ಞೆ ಅದರ ತಳದಲ್ಲಿರುವಂತಹದ್ದೆಲ್ಲವೂ ಕೂಡ ಬಂದು ಅದಕ್ಕೆ ಸಹಕರಿಸಿದರೆ ಒಂದು ಕೃತಿ ಆಗ್ತದೆ. ಜೊತೆಗೆ ಈಗ ನಾವು ಬರೀ ವ್ಯಕ್ತಿಯ ಬಗ್ಗೆ ಮಾತಾಡ್ತಿದ್ದೀವಿ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಶೇಕ್ಸ್ಪಿಯರ್ ಇಂಗ್ಲೀಷ್ ಭಾಷೆಯನ್ನು ಸೃಷ್ಟಿಸಲಿಲ್ಲ, ಇಂಗ್ಲೀಷ್ ಭಾಷೆ ಶೇಕ್ಸ್ಪಿಯರನ್ನು ಸೃಷ್ಟಿಸ್ತು. ಹಾಗೆಯೇ ಕನ್ನಡ ಅಡಿಗರನ್ನು ಸೃಷ್ಟಿಸ್ತು, ಕನ್ನಡ ಬೇಂದ್ರಿಯನ್ನು ಸೃಷ್ಟಿಸ್ತು ಅಂತಲೇ ಅನ್ನಬೇಕು ಅಂತ ಕಾಣ. ಹೌದು ಹೌದು, ಅಂದರೆ ನೀವು ಕನ್ನಡ ಭಾಷೆಯನ್ನು ಅದರ ನಿಮ್ಮ ಪ್ರಜ್ಞಾಪೂರ್ವಕ ಸ್ಥಿತಿಯಲ್ಲಿ ಗ್ರಹಿಸಿದ್ದನ್ನು ಮತ್ತು ನಿಮ್ಮಲ್ಲಿ ಅದುಮಿ ಇಟ್ಟಿದ್ದನ್ನು ಗುಪ್ತವಾಗಿ ಇಟ್ಟಿದ್ದನ್ನು ಹೊರತರುವ ಈ ಕ್ರಿಯೆಯನ್ನು ಭಾಷೆಯ ಮುಖಾಂತರ ನೀವು ಮಾಡುವಾಗ ಪಂಪನಿಂದ ಹಿಡಿದು ಇವತ್ತಿನವರೆಗೆ, ಅಂದರೆ ಪತ್ರಿಕೆಯಲ್ಲಿ ಬರುವ ಭಾಷೆಯವರೆಗಿನ ಎಲ್ಲ ಭಾಷೆಯೂ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ, ಆ ಎಲ್ಲ ಭಾಷೆಯಲ್ಲೂ ನೀವು ಪಡೀತಾ ಇರ್ತೀರಿ. ಅಂದರೆ
ಒಂದು ರೀತಿಯ ಸಾತತ್ಯ ಭಾಷೆಗೆ ಸಾಧ್ಯವಾಗುತ್ತೆ. ಹಳೆಯ ಕವಿಗಳದ್ದು ಎಲ್ಲವೂ ಕೂಡ ಇಲ್ಲಿ ಬಂದು ಏಕತ್ರ ಕೂಡ ಸಾಧ್ಯವಾಗುತ್ತೆ ಅಂತ ಅನ್ಬಹುದೇ? ಇಡೀ ಪರಂಪರೆಯ ಒಂದು ಫಲವಾಗಿ ಒಂದು ಕವನ ಬಂದಾಗಲೇ ಸಾರ್ಥಕ ಅಂತ ನಾನು ಯಾವಾಗಲೂ ತಿಳಿದವನು. ಅದು ನಮ್ಮ ಕವಿಗಳಿಗೆ ಪಂಪ, ರನ್ನ, ಕುಮಾರ ವ್ಯಾಸ, ಲಕ್ಷ್ಮೀಷ್ಣು ಕೂಡ, ಆಮೇಲೆ ಶರಣರು, ದಾಸರು, ಇವೆಲ್ಲದರ ಪರಿಚಯವೂ ಇಲ್ಲದೆ ಹೋದ ಪಕ್ಷದಲ್ಲಿ ಬಹುಶಃ ಅದು ನಾನು ಆಗ ಇದು ನಾನು ಬರೆದದ್ದಲ್ಲ ಕನ್ನಡದ ಫಲ ಅಂತ ಹೇಳಿ ತಪ್ಪಾದೀತು. ಅವೆಲ್ಲವೂ ನನ್ನ ಮನಸ್ಸಲ್ಲಿ ಇದ್ದ ಪಕ್ಷದಲ್ಲಿ ಬಹುಶಃ ಉತ್ತಮನಾದ ಒಬ್ಬ ಕವಿಗೆ ಇವೆಲ್ಲವೂ ಇರ್ತದೆ. ಭಾಷೆಯೇ ಸಂಪ್ರದಾಯಬದ್ಧವಾದದ್ದು. ಅದನ್ನು ಉಪಯೋಗಿಸ್ಕೊಂಡು ಅದರ ಮೂಲಕವಾಗಿ ತನ್ನ ವಿಶಿಷ್ಟವಾದ ಅನುಭವವನ್ನು ಅಥವಾ ಭಾವನೆಯನ್ನು ಹೇಳುವ ಪ್ರಯತ್ನ ನಡೀತದೆ. ಸಂಪ್ರದಾಯ ಮತ್ತು ವ್ಯಕ್ತಿತ್ವ ಈ ಎರಡರ ಸಂಘರ್ಷದಿಂದ ಯಾವುದು ಹುಡ್ತದೋ ಅದೇ ನಿಜವಾದ ಒಳ್ಳೆಯ ಕವಿತೆ ಅಂತ ನನಗನ್ನಿಸ್ತು. ಎರಡರ ಸಂಘರ್ಷವೂ ಆಗಿರ್ಬೋದು, ಕೆಲವು ಸಾರಿ ಒಂದಕ್ಕೊಂದು. ಈಗ ನಿಮ್ಮ ರಾಮನವಮಿಯ ದಿವಸದಲ್ಲಿ ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಪೋಷಿಸಿಕೊಂಡು ಸಂವಾದಿಯಾಗಿಯೂ ಬರಬಹುದು. ಈ ಸಂಘರ್ಷ ಅನ್ನೋದನ್ನೇ ನಾವು ಇಟ್ಕೋಬೇಕಾಗಿಲ್ಲ, ಎಲ್ಲ ಕಾಲದಲ್ಲೂ ಆಗಬೇಕಾಗಿಲ್ಲ. ಅದು ಆಯಾಯ ವ್ಯಕ್ತಿಯ ಒಳಜೀವನದ ಒತ್ತಡದ ಮೇಲೆ ಹಾಗ ಅಂದ್ರೆ ಸಂಪ್ರದಾಯ ತುಂಬ ಜಡವಾಗಿದ್ದಾಗ ಅದು ಸಂಘರ್ಷ ರೂಪದಲ್ಲೇ ಬರಬೇಕಾಗುತ್ತೆ. ಅದನ್ನು ಪರಂಪರೆ ಶುರು ಮಾಡಿದಾಗ ಸಂಘರ್ಷವೇ ಆಗಿತ್ತದು. ಹೌದು, 20th ಶತಮಾನದಲ್ಲಿ ಬೆಂದಗಿಂದ್ರೆ ಮುಂತಾದ ಬಗ್ಗೆ ಶುರು ಮಾಡಿದಾಗಲೂ ಕೂಡ ಅದು ಒಂದು ರೀತಿಯ ಸಂಘರ್ಷ ಆಗಿತ್ತು. ಅಲ್ಲಿ ತನಕ ಕಾವ್ಯವೇ ಇರಲಿಲ್ಲ, ಬಹಳ ವರ್ಷ, ಒಂದು 100+ ವರ್ಷದಿಂದ ಒಳ್ಳೆಯ ಕಾವ್ಯ ಬರ್ತಿರಲಿಲ್ಲ. ಪದ್ಯವೇ ಕಾವ್ಯ ಅಂತ ತಿಳ್ಕೊಂಡು ಭ್ರಮಿಸುವಂಥ ಸ್ಥಿತಿ ಇತ್ತು. ನಾನು ಬರೆಯುವಾಗಲೂ ಅಷ್ಟೇ, ಕಾವ್ಯವನ್ನು ನನ್ನದಾಗಿ ಮಾಡಿಕೊಳ್ಳೋದಕ್ಕೆ ಭಾಷೆ ಜೊತೆಗೆ ಸೆಣಸೋದು ಮೊದಲು ಅತ್ಯಗತ್ಯವಾಯಿತು. ಆಮೇಲೆ ನೀವು ಹೇಳಿದ ರೀತಿಯಲ್ಲಿ ಒಂದಕ್ಕೊಂದು ಸಂವಾದಿಯಾಗಿ ಪಂಪನನ್ನು ಇವತ್ತಿಗೆ ಸಂವಾದಿ, ಕುಮಾರವ್ಯಾಸ ಇವತ್ತಿಗೆ, ಹೀಗೆ ಮಾಡಿಕೊಂಡು ಅವರು ಹೇಳಿದಂಥ ಅವರ ಅಭಿಪ್ರಾಯಗಳು ಅವರ ಮಾತುಗಳು ಅವರು ಉಪಯೋಗಿಸಿದಂಥ ಭಾಷಾ ರೀತಿಗಳು ಇವುಗಳನ್ನು ನಮ್ಮ ಇಂದಿನ ಜೀವನದ ಈ ಭಾಷೆಗೆ ಸಂವಾದಿಯಾಗಿ ಮಾಡಿಕೊಂಡು ಮಾಡೋದು ಅದು ಸಾಧ್ಯ. ಬಹುಶಃ ಇದು ಸ್ವಲ್ಪ ಒಬ್ಬ ಕವಿಗೆ ತನ್ನ ಬಗ್ಗೆ, ಒಂದು ಕಾಲಮಾನಕ್ಕೆ ತನ್ನ ಬಗ್ಗೆ ಸ್ವಲ್ಪ ವಿಶ್ವಾಸ ಹುಟ್ಟಿದ ಮೇಲೆ ಇದು ನಡೆಯೋದು, ಸಂವಾದಿಯಾಗುವ ಕೆಲಸ ನಡೀತದೆ. ಅದಕ್ಕೆ ಮೊದಲು ಸಂಘರ್ಷವೇ, ನನ್ನ ಒಳಗಿನ ಸಂಘರ್ಷವೂ ಆಗಿರುತ್ತೆ. ಹೌದು ಹೌದು. ಈಗ ನನಗೆ ನಿಮ್ಮ ಪದ್ಯಗಳನ್ನು, ನಿಮ್ಮ ಪದ್ಯಗಳ ಮೂಲಕವೇ ಬೆಳೆದವರಲ್ಲಿ ನಾನು ಒಬ್ಬ. ಮೊದಲಿನಿಂದಲೂ ನೀವು ಮಣ್ಣಿನ ವಾಸನೆ ಅಂತೀರಲ್ಲ, ಈ ಆರ್ಗ್ಯಾನಿಕ್ ಪ್ರಾಸೆಸ್, ಈ ಜೀವಕ್ರಿಯೆಗಳಿಗೆಲ್ಲ ನಿಮ್ಮಲ್ಲಿ ತುಂಬ ಕನ್ನಡದಲ್ಲಿ ಬರುತ್ತೆ. ಆದರೆ ನಿಮ್ಮಲ್ಲಿ ಬೌದ್ಧಿಕವಾದ್ದು, ಕೆಲವು ಸಾರಿ ಪ್ರಜ್ಞಾಪೂರ್ವಕವಾದ್ದು, ಕೆಲವು ಸಾರಿ ನಿಮ್ಮ ಓದಿನಿಂದ ಬಂದಿರೋದು, ಅದಕ್ಕೆಲ್ಲ ಸಂಸ್ಕೃತ ಶಬ್ದಗಳು ಬರುತ್ತೆ. ನಿಮ್ಮಲ್ಲಿ ಮೂರ್ತಗೊಳಿಸೋದಕ್ಕೆ ಕನ್ನಡ, ಅಮೂರ್ತಗೊಳಿಸೋದಕ್ಕೆ ಸಂಸ್ಕೃತ, ಇದು ಬರ್ತಾ ಇರುತ್ತೆ. ಇದು ದೇಸಿ ಮತ್ತು ಮಾರ್ಗ ಅಂತ ಹಿಂದೆ ಪಂಪ ಹೇಳಿದ್ದೇನೆ. ನಿಮ್ಮಲ್ಲೇ ಕೆಲವು ಸಾರಿ ನಿಮ್ಮ ಆಲೋಚನಾ ಕ್ರಮದಲ್ಲಿ ಇವೆರಡೂ ಬಹಳ ಹಿತವಾಗಿ ಬೆರೆತಾ ನನಗನ್ಸೋದು. ಬಹಳ ಒಳ್ಳೆ ಪದ್ಯಗಳನ್ನು ಬರೆದಿರ್ತೀರಿ. ಸಂಸ್ಕೃತ ಹೆಚ್ಚಾದಾಗ ನಿಮ್ಮ ಪ್ರಜ್ಞಾಪೂರ್ವಕವಾದದ್ದೇ ರೆಟರಿಕ್ಕೆ, ನೀವೊಂಥರ ವಾಗ್ಮಿತೆಯೇ ನಿಮ್ಮಲ್ಲಿ ಹೆಚ್ಚಾಗಿದೆ ಅಂತಲೂ ಅನ್ಸುತ್ತೆ ನನಗೆ. ನಿಮಗೇನೆ ನಿಮ್ಮ ಕ್ರಿಯೇಟಿವ್ ಪ್ರಾಸೆಸ್ನಲ್ಲಿ, ಸೃಷ್ಟಿ ಕ್ರಿಯೆಯಲ್ಲಿ ಇವೆರಡೂ ಹದವಾಗಿ ಹೋಗ್ತಾ ಇದೆ, ಒಟ್ಟಿಗೆ ಹೋಗ್ತಾ ಇದೆ, ಈ ಭಾವನೆಗಳು ಎಂಥ ಕಡೆ ಬಂದಿದ್ದಾವೆ, ಎಂಥ ಕಡೆ ಬಂದಿಲ್ಲ, ಇದರ ಬಗ್ಗೆ ಏನಾದ್ರು ಹೇಳಲಿಕ್ಕಾಗತ್ತೆ? ಅಂದರೆ ಅದು ನಿಮ್ಮನ್ನು ಕೇಳಬಾರ್ದು, ನಾವೇ ಹುಡುಕ್ಬೇಕಾದ್ರು. ಅದು ಆದರೆ ನಿಮ್ಮ ಅನುಭವದಲ್ಲೇ ಸ್ವಲ್ಪ ಸಂಸ್ಕೃತ ಹೆಚ್ಚಾಯ್ತೋ ಏನೋ ಈ ಅನುಮಾನಗಳು ನಿಮಗೆ ಬಂದಿರೋದು. ಆಮೇಲೆ ನಿಮಗೆ ಬಿಗಿಯಾಗಿ ಬರೀಬೇಕು ಅಂತಂದು ನಿಮ್ಮ ಸೃಷ್ಟಿ ಕ್ರಿಯೆಯಲ್ಲಿ ಒಂದೊಂದು ಸಾರಿ ಬಹಳ ಹಿತವಾದ ಬಿಗಿಯಾದ ಬಂಧಗಳಿರ್ತವೆ, ಒಂದೊಂದು ಸಾರಿ ಭಾರಿ ಬಿಗಿಯಾಗಿ ಬಿಡ್ತು ಅಂತ ಅನ್ಸುತ್ತೆ ನನಗೆ. ತೀರಾ ಬಿಗಿ ಆಯಿತು ಅಂತ ಅನ್ಸುತ್ತೆ. ನಿಮಗೊಂದು ಸ್ವಲ್ಪ ವೃತ್ತದ ಕಡೆನೇ ಎಳಿತಾ ಇದೆ ನಿಮ್ಮ ಮನಸ್ಸು ಅಂತ ಅನ್ಸುತ್ತೆ. ಅಡಿದ್ರೆ ಸಡ್ಲಾದರೂ ಒಳ್ಳೆಯದು ಅನ್ಸುತ್ತೆ. ತೀರಾ ಸಡ್ಲವಾಗಿದ್ದನ್ನು ಬಿಗಿ ಮಾಡೋದು, ಈ ಬಿಗಿಯಾಗೋದು ಸಡ್ಲಾಗೋದು ಇದೆಯಲ್ಲ ಕಾವ್ಯದಲ್ಲಿ, ಆ ಪ್ರಕ್ರಿಯೆ ಹೆಂಗೆ ನಡೆಯುತ್ತೆ ನಿಮ್ಮಲ್ಲಿ? ಬಹುಶಃ ಹೀಗಾಗುತ್ತೆ ಅಂತ ಅನಿಸುತ್ತೆ. ನನ್ನ ಸ್ವಂತ ಅನುಭವಗಳನ್ನು, ಸಾಮಾನ್ಯವಾಗಿ ಎಲ್ಲ ಮಾನವರಿಗೂ ಅನ್ವಯಿಸುವಂಥ ಅನುಭವಗಳನ್ನು ಹೇಳುವಾಗ, ಈ ಕನ್ನಡ ಸ್ವಲ್ಪ ಪ್ರಾಧಾನ್ಯ ಜಾಸ್ತಿ ಆಗಿದ್ದು ಸಂಸ್ಕೃತ ಅಲ್ಲಲ್ಲಿ ಬಂದು ಎಲ್ಲೆಲ್ಲಿ ಅಮೂರ್ತೀಕರಣ ಅಗತ್ಯವೋ ಅಲ್ಲಿ ಅಮೂರ್ತವನ್ನು ರೂಪಿಸಲಾಗುತ್ತೆ. ಆದರೆ ರಾಜಕೀಯವಾದಂಥ ಪದ್ಯಗಳು ಬರೆಯುವಾಗ ಮಾತ್ರ ಅದು ಸಂಸ್ಕೃತ ಶಬ್ದಗಳ ಆಧಿಕ್ಯ ಕಂಡು ಬರಬಹುದು. ಸೆಟಾರ್ ಬರುವಾಗ, ತಲೆಮೇಲೆ ಹೊಡಿಬೇಕಾದಾಗ ಅಮೂರ್ತಿನಲ್ಲೇ ಹೊಡೆಯೋದು ಒಳ್ಳೇದು ಯಾವಾಗಲೂ ಮೂರ್ತಕ್ಕಿಂತ. ಯಾಕೆಂದರೆ ಏಟು ಕೊಟ್ಟಂಗೂ ಆಗಬೇಕು, ಕೊಡದೇ ಇದ್ದಂಗೂ ಆಗಬೇಕು ನೋಡಿ. ಅದರಿಂದ ಮನಸ್ಸಿನ ಕೆಲವು ವ್ಯಗ್ರತೆಗಳನ್ನು
ಕ್ರೋಧಗಳನ್ನ ದ್ವೇಷಗಳನ್ನ ತಿಳಿಸ್ಕೋಬಹುದು. ಅದನ್ನ ತಿಳಿಸ್ಕೊಂಡು ಮನಸ್ಸು ಶುದ್ಧವಾದ ಮೇಲೆ ಬಹುಶಃ ಒಳ್ಳೆ ಕವಿತೆ ಬರೆಯಕ್ಕಾಗತ್ತೆ. ಹೃದಯ ಮಧ್ಯವೇ ರೂಪು ತಡವ ತ್ರಿಜ್ಯಗಳ ಅಸಂಖ್ಯಕ್ಕೆ ಗುರಿ ಮುರಿ ತಣಿಮು ತರುವ ಪರಿಧಿಯ ಸಾಮತೇಜಸ್ಸೇ ನಮಸ್ಕಾರ ಅಂತ ಎರಡು ಸಾಲುಗಳು ನನಗೆ ಬಹಳ ಅದ್ಭುತವಾದ ಸಾಲುಗಳು ಅಂತವೆ. ಯಾಕೆಂದರೆ ಇಲ್ಲಿ ಸಂಸ್ಕೃತ ಶಬ್ದಗಳು ಬರ್ತವೆ. ಹೃದಯ ಮಧ್ಯವೇ ರೂಪು ತೆವಳವ ತೆಳೆವ ರೂಪು ತಳೆವ ತ್ರಿಜ್ಯಗಳ ಅಸಂಖ್ಯಕ್ಕೆ ಮುಂದೆ ಬರುವ ಚಿಕ್ಕ ಶಬ್ದಗಳು ಗುರಿ ಮುರಿ ತಣಿವು ತರುವ ಪರಿಧಿಯ ಬಹಳ ಸುಂದರವಾದ ಶಬ್ದ ಸಾಮತೇಜಸ್ಸೇ. ಅಲ್ಲಿ ನನಗೆ ಸಾಮತೇಜಸ್ ಅನ್ನೋದು ಇಟ್ಸ್ ಎ ಸ್ಟ್ರೋಕ್ ಆಫ್ ಎ ಜೀನಿಯಸ್ ಅಂತ. ಸಾಮತೇಜಸ್ಸೇ ನಮಸ್ಕಾರ ಒಂದು ಅದ್ಭುತವಾದ ವಿಚಾರವನ್ನು ಆ ಎರಡು ಕೊನೆ ಸಾಧುಗಳ ಮೇಲೆ ಬಹಳ ಕಾಲವನ್ನೂ ಕಳೆದಿದ್ದ ಅವಳನ್ನ ಆ ರೀತಿ ರೂಪಿಸೋದಕ್ಕೆ ಅದರ ಏನು ಹೇಳಬೇಕು ಅಂತ ಇತ್ತು ಮನಸ್ಸಲ್ಲಿ. ಸರಿಯಾಗಿ ಶಬ್ದಗಳು ಹುಡ್ಕೋದಿದೆಯಲ್ಲ ಅದು ದೈವತತ್ವಾಗೇ ಬರಬೇಕೆಷ್ಟು ಸಲ ಅಂತ ಕಾಣುತ್ತೆ. ದೈವದತ್ತ ಅಂದರೆ ಏನು ನಮ್ಗೆ ಗೊತ್ತಿಲ್ಲದ ಕಡೆಯೂ ಬರ್ತದೆ. ಅದು ಯಾವ್ದಾರು ಹಾಕ್ಕೊಂಡು ಹೋಗಲಿ, ದೇವರಾಗ್ಬೋದು ಇನ್ನೊಂದು ಆಗ್ಬೋದು, ಅಲ್ಲಿ ಅದು ಬಂದ್ಬಿಡ್ತಲ್ಲಿ. ಅದು ಬಂದಾಗ ಭಾಳ ಸಂತೋಷವೂ ಆಗಿದೆ ನನಗೆ. ನಮಗೆ ಇಲ್ಲಿ ಒಂಥರ ಅಮೂರ್ತವಾದ ಶಬ್ದಗಳಿದ್ರೂ ಒಂದು ವೃತ್ತ, ಆ ವೃತ್ತದಲ್ಲಿ ಹುಟ್ಟುವ ಅನೇಕ ತ್ರಿಜ್ಯಗಳು ಅಸಂಖ್ಯಾತನೇ ಅಸಂಖ್ಯವಾದ ತ್ರಿಜ್ಯಗಳೆಲ್ಲ ಹೋಗಿ ಆ ವೃತ್ತದ ಪರಿಧಿಯನ್ನು ಮುಟ್ಟಿ ಅಲ್ಲಿ ಗುರಿಯನ್ನು ಅಲ್ಲಿ ಮುರಿಯನ್ನು ಅಲ್ಲಿ ತಣಿವನ್ನು ಪಡೆಯುವ ಕ್ರಿಯೆ. ಇಲ್ಲಿ ಒಂದು ವಿಶೇಷವಾದ ಆಲೋಚನಾ ಕ್ರಮವೇ ಒಂದು ಇಮೇಜ್ ಆಗಿ ಬಂದಿದೆ. ಮತ್ತು ಅದಕ್ಕೆ ಭಾಷೆ ಕನ್ನಡ ಮತ್ತು ಸಂಸ್ಕೃತ ಬಹಳ ಹದವಾಗಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ನಿಮಗೆ ನಾನು ಇನ್ನೊಂದು ಕೇಳ್ತೇನೆ, ನಾನೇ ಪ್ರಶ್ನೆ ಕೇಳ್ತೀನಿ ನಿಮಗೊಂದೀಗ. ಆಂಗ್ಲೋ ಸ್ಯಾಕ್ಸನ್ ಮತ್ತು ಲ್ಯಾಟಿನ್ ಇದರಿಂದ ಇಂಗ್ಲೀಷ್ ಕಾವ್ಯ ಬಹುಶಃ ನಮ್ಮ ಪಾಶ್ಚಾತ್ಯ ಕಾವ್ಯದಲ್ಲೆಲ್ಲ ಅತ್ಯುತ್ತಮವಾದ ಕೃತಿಗಳನ್ನು ಕೊಡೋಕ್ಕೆ ಸಾಮರ್ಥ್ಯ ಪಡೆಯಿತು ಅಂತ ನನಗನ್ಸುತ್ತೆ. ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲೂ ಕೂಡ ಮುಖ್ಯವಾಗಿ ದ್ರಾವಿಡ ಇಡೀ ದೇಶ ತಗೊಂಡ್ರೂ ಕೂಡ ಈ ರೀತಿಯ ಒಂದು ಸೌಲಭ್ಯ ಇಂಗ್ಲೀಷಿಗಿರೋದು ನಮ್ಮ ಕನ್ನಡಕ್ಕೆ ಮಾತ್ರ ಅಂತ ಅನಿಸುತ್ತೆ. ಕನ್ನಡ ಮೂರ್ತವಾದದ್ದಕ್ಕೆ ಅಮೂರ್ತವಾದದ್ದಕ್ಕೆ ಸಂಸ್ಕೃತ ಈ ಎರಡನ್ನು ಉಪಯೋಗಿಸುವ ಒಂದು ಸೌಲಭ್ಯ ಕನ್ನಡಕ್ಕಿರುವ ಹಾಗೆ ಇನ್ಯಾರೂ ಅದನ್ನು ಪಡ್ಕೊಳ್ಳೋ ಪ್ರಯತ್ನವೇ ಮಾಡಿಲ್ಲ. ಹೀಗಾಗಿ ಕನ್ನಡದಲ್ಲಿ ನಾವು ಕಾವ್ಯ ಬರೆಯೋರಿಗೆ ಬಹಳ ಅನುಕೂಲ ಇದೆ ಅಂತ ನನಗನ್ನಿಸ್ತಾ ಇದೆ. ಅನುಕೂಲ ಅಂತ ಅದನ್ನು ಗ್ರಹಿಸಿದಾಗ ಇಲ್ಲದೇ ಇದ್ದರೆ ಸಡಿಲವಾಗಿ ಬರೆಯುವ ಬರೀ ಕನ್ನಡದ ಪದ್ಯಗಳು ಅಥವಾ ಬಿಗಿಯಾಗಬೇಕು ಅನ್ನೋ ವೃತ್ತದಲ್ಲಿ ಬರೀ ಸಂಸ್ಕೃತ, ಈ ಅಪಾಯವೂ ಇದೆ. ಒಂದು ಸಾರಿ ಒಬ್ಬರು ದೊಡ್ಡ ಕವಿಗಳು ನನಗೆ ಕನ್ನಡದ ಬಗ್ಗೆ ಹೇಳ್ತಾ, ಕನ್ನಡ ಅಪ್ಸರೆ ಇದ್ದ ಹಾಗೆ ಆಕೆ ಯಾರ ಸಂಘ ಮಾಡಿದ್ರೂ ತನ್ನ ಕನ್ಯತ್ವವನ್ನು ಕಳ್ಕೊಳ್ಳಲ್ಲ ಅಂದ್ರೆ ಒಳ್ಳೆಯ ಪದ್ಯದಲ್ಲಿ ಅದು ಹಂಗೆ ಅನಿಸುತ್ತೆ ನಾವು. ನಮಸ್ಕಾರ. ನಾಡಿನ ಪ್ರಸಿದ್ಧ ಕವಿ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗರೊಂದಿಗೆ ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ನಡೆಸಿದ್ದ ಸಂವಾದವನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು 16/7/1985 ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಧ್ವನಿಮುದ್ರಿಸಿಕೊಳ್ಳಲಾಗಿತ್ತು. ಇದು ಈ ವಾರದ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.